ಇದಾದಮೇಲೆ 6:30 ಇನ್ಸ್ಪೆಕ್ಟರ್ ಮುನಿಯಪ್ಪ ಅವರು, ಬಿ ಕೆ ಶಿವರಾಮ್ ಸಾರು, ಇನ್ನೂ 3 ಜನ ಸಬ್ ಇನ್ಸ್ಪೆಕ್ಟ್ರು ಎಲ್ಲ ಒಂದೇ ಟೈಮ್ ಬೆಳೀತಾರೆ. ಮುನಿಯಪ್ಪ ಅವ್ರು ಬರ್ತಿದ್ದಂಗೆ ಫೋರ್ಸ್ ಸ್ಪೀಡು, ಅದ್ರ ಜೊತೆಗೆ ಶಿವರಾಮ್ ಇಬ್ಬರು ಜೊತೆಗೆ ಬರ್ತಾರೆ, ಹಿಂದೆ 3 ಜನ ಸಬ್ ಇನ್ಸ್ಪೆಕ್ಟ್ರು ಬರ್ತಾರೆ. ಕ್ರೈಮ್ ಒಂದು ಇಬ್ಬರು ತಕ್ಷಣ ಯಾರಿರಲ್ಲ. ಬಂದ ತಕ್ಷಣ ಮುನಿಯಪ್ಪ ಅವ್ರು ಬರ್ತಾರೆ, ಜೀಪ್ ಬಂದು ನಿಂತಿದ ತಕ್ಷಣ ಕೆಳಗೆ, ಇದು ಮಾಡಿ ಮೇಲಿರೋ ಸ್ಟೇಷನ್ನು, ಮಾರ್ಕೆಟ್ನ ಮಾಡಿ ಮೇಲಿರೋ ಸ್ಟೇಷನ್ ಇದು. ಜೀಪ್ ಪೊಲೀಸ್ ಹೇಳ್ತಾರೆ, ನೋಡಿ ಸಾಹೇಬ್ರು ಬಂದು, ಸಾಹೇಬ್ರು ಬಂದೆ, ಇಡೀ ಸೈಲೆಂಟ್ ಗುಪ್ಚಪ್ ಆಗ್ಬಿಡುತ್ತೆ, ಸೈಲೆಂಟ್ ಆಗುತ್ತೆ. ಬಂದ ತಕ್ಷಣ ಬಂದ ತಕ್ಷಣನೇ ಎಲ್ಲರೇ ಅವರು ಎಳ್ಕಡ್ರಿ, ಬಿಚ್ಚಿರಿ ಲಾಕಪ್ ಕರೀರಿ ಆಚೆ ಅಂತಾರೆ. ಬಿಚ್ಚಿರಿ ಲಾಕಪ್ ಕರೀರಿ ಆಚೆ ಅಂದ ತಕ್ಷಣ ಬಂದು ಕ್ರೈಮ್ ಧನ ಧನ ಕ್ರೈಮ್ ಆಗ್ಬಿಟ್ಟು ಕರ್ಕೊಂಬಂದು ನಾವು ಮುಂದಿರ್ತಾರೆ. ಮುಂದಾಗಿ ಮುನಿಯಪ್ಪ ಅವರು ಒಂದು ಚೇರ್ ನಿಂತ್ಕೊಂಡು ಟೇಬಲ್ ಪಕ್ಕ ಒಂದು ಕಾಲು ಟೇಬಲ್ ಮೇಲೆ ಇಟ್ಕೊಂಡು ಕಾಲು ಇಟ್ಕೊಂತಾರೆ, ಟೇಬಲ್ ಮೇಲೆ ಒಂದು ಚೇರ್ ಮೇಲೆ ಒಂದು ಗಾರ್ಡ್ ಚೇರ್ನ ಕಾಲು ಎತ್ಕೊಂಡು, ಹ್ಞೂ ಇವನೇ ನಾಮ್ ಅಂತ ಜೋರಾಗಿ ಕಿರ್ಚಾತಾರೆ. ಏನೋ ಕೊತ್ತೋಲ್ ಮರ್ಡರ್ ಕೇಸಲ್ಲಿದ್ದ ನೀನು, ಕೊತ್ತೋಲ್ ಮರ್ಡರ್ ಕೇಸ್ ಮಾಡಿ ನೀನು ಜೈಲೊಳಗಿದ್ದು ಪಳಗ್ಬಿಟ್ಟು ಆ ಕಾರಣಕ್ಕೆ ಇಲ್ಲಿ ಹೇಳಿ ದೊಡ್ಡ ಕೆಲಸ ಮಾಡಿದ್ರೆ ನೀನು ಬೆಂಗಳೂರಿನಲ್ಲಿ ಬೆಳಗ್ಗೆ ಬೆಳಗ್ಗೆ 11 ಗಂಟೆಗೆ ಅಂಥ ದೊಡ್ಡ ಏರಿಯಾದಲ್ಲಿ ಅಂಥ ಅಫಿಷಿಯಲ್ ಏರಿಯಾದಲ್ಲಿ ಹೋಗಿ ನೀವು ಡಕೈತಿ ಮಾಡಿದ್ರೆ ನೀವು, ಹ್ಞೂ ಎಷ್ಟೋ ನಿಮಗೆ ದುರಾಂಕಾರ, ನಿಮಗೆ ಎಷ್ಟೋ ಕೊಬ್ಬು, ನಿಮಗೆ ಇನ್ನು ಯಾರು ಕೇಳೋ ಹೇಳೋ ಬೆಂಗಳೂರಿಗಿಲ್ಲ ಅಂತ ತಿಳ್ಕೊಂಡ್ರೆ ನೀವು ಯಾಕೆ ಶಿವರಾಮ್ ಆ ಟೈಮ್ ಇಲ್ಲ ಬಿಟ್ಟರೆ ನೀವು ಆ ಟೈಮ್ ಮುಗಿಸ್ಬಿಡೋಗೈತೆ ಇವ್ರಿಗೆ ಅಂತ ಹೇಳಿ ಕಿರ್ಚ್ತಾರೆ ಕಿರ್ಚ್ತಾರೆ. ಇಡೀ ಸ್ಟೇಷನ್ನು ಕಿತ್ತೋಗ್ಬೇಕು, ಹೊರದೋ ಹಂಗೆ ಕಿರ್ಚಾಡ್ತಾರೆ. 10-15 ನಿಮಿಷ ಕಿರ್ಚಿ ಬೈದು ಆ ರೂಟ್ ಅಂತ ಮಾತಾಡ್ತಾರೆ. ಕೂಲಾಗಿ ಬೆಂಚಿಂದ ಕಾಲು ಸೆಳೆ ತೆಗ್ದು ಆ ಟೇಬಲ್ನಲ್ಲಿ ಕೂತ್ಕೊಂತಾರೆ, ಹೋಗಿ ಆ ಟೇಬಲ್ನಲ್ಲಿ ಕೂತ್ಕೊಂತಾರೆ, ಆವ ಬೇರೆ ಟೇಬಲ್ನಲ್ಲಿ ಕೂತ್ಕೊಂತಾರೆ, ಅಷ್ಟು ಶಿವರಾಮರು ಕೂತ್ಕೊಂತಾರೆ. ಇವ್ರಿಗೆ ಬಿಡೋದು ಮಾತ್ರ ಬೇಡ, ಈ ಸರಿ ಒಂದು ದಾರಿ ಮಾಡಬೇಕು ಹಂಗೆ ಅಂತ ಅಂತಾರೆ. ಅಲ್ಲಿ ಕೂತ್ಕೊಂಡು ಟೀ ನೀರು ಕುಡ್ತಾ ಇರ್ತಾರೆ. ನಾನು ಅವಾಗ ಕೂಲಾಗಿದ್ಮೇಲೆ, ಸರ್ ನಿಮಿಷ ಮಾತಾಡ್ಬೇಕು ಸರ್ ಅಂತೀನಿ. ಏನೇನೇನು ಮಾತಾಡೋದು ನೀನು, ಇಂಥ ದೊಡ್ಡ ಕೆಲಸ ಮಾಡಿಬಿಟ್ಟು ನೀವು ಬೆಂಗಳೂರಿನಲ್ಲಿ ಮಾತಾಡ್ತೇನೆ ನೀನು ಅಂತೀಯ ಸರ್ ನಿಮಿಷ ಅಂತೀನಿ. ಶಿವರಾಮ್ ಸರ್ ಮಕ್ಕ ನೋಡ್ತೀನಿ, ಶಿವರಾಮ್ ಸರ್ ಹೇಳ್ಕೊಡ್ತೀನಿ, ಶಿವರಾಮ್ ಸರ್ ಮಕ್ಕನೇ ನೋಡೋಲ್ಲ, ಸುಮ್ಮನೆ ಮಕ್ಕ ಹಿಂಗೆ ತಿರುಗಿಸ್ತಂತಾರೆ. ಹೇಳು ಹೇಳು ಅಂತಾರೆ, ಕಾ ಬಾ ಮುಂದೆ ನಿಂತ್ಕೊಂಡು ಹೇಳು ಅಂತಾರೆ. ಆಮೇಲೆ ನಾನು ಡೀಟೇಲ್ಸಾಗಿ ಹೇಳ್ತೀನಿ, ಸರ್ ಹಂಗಲ್ಲ ಇದು ಹಿಂಗಾಯಿತು, ಇದು ಗೋಲ್ಡ್ ಬಿಸ್ಕೆಟ್ ತೊಗೊಂಡಿರೋ ಮುತ್ಕಪ್ಪ ಮನೆಗಿದ್ದರು, ಅವ್ರು ಇಂಥ ಅವ್ರ ಹೆಸರು ಇಂಥವ್ರು, 25 ತೊಗೊಂಡ್ರು, 25 ದುಡ್ಡು ಕೊಟ್ಟರು, 100 ತೊಗೊಂಡ್ರು, 100ಗೆ 25% ದುಡ್ಡು ಕೊಟ್ಟರೆ 75% ದುಡ್ಡು ಕೊಟ್ಟಿಲ್ಲ ಇವ್ರಿಗೆ, ಈ ಕೇರಳ ಅವ್ರು ನಮ್ಮಲ್ಲಿ ಹೋಟ್ಲ್ ಸೆಲೆಕ್ಟ್ ಆಗ್ತಾರೆ, ನಮ್ಮ ಸಿಗ್ತಾಯಿರೋ ಸಿಕ್ಕ ನಿಮ್ಗೆ ಕೆಲಸಕ್ಕೆ ಹೇಳಿರೋ, ನಾವು ಹೆಂಗೆ ಅವ್ರ ಮನೆಗೆ ಹೋಗೋದಂತ ನಿಮ್ಗೆ ಹೇಳ್ತೀನಿ, ತಲೆ ಕೆಟ್ಟೋಗಿತ್ತು, ಹೆಂಗೆ ಹೊರಡೋಗೋದು ಅಷ್ಟು ದೊಡ್ಡ ಮನೆ, ಹೋಗ್ತಾ ಕಿರ್ಸ್ಕೊಂಬಿಡ್ತಾರೆ ಹೆಂಗಸು ಮಕ್ಕಳೆಲ್ಲ, ನಾವು ಹೋಗೋಕೆ ಹೆಂಗಪ್ಪ ನಮ್ಮ ತಲೆ ಕೆಟ್ಟೋಗಿತ್ತು ಹಾಗೆ ಆಗಿರಲಿಲ್ಲ. ಆ ಕಾರಣಕ್ಕೆ ನಮಗೆ ಶರ್ಮಾ ಅನ್ನೋ ಒಂದು ಪರಿಚಯ ಆಗಿರ್ತಾನೆ, ಅವನು ಇನ್ಕಮ್ ಟ್ಯಾಕ್ಸಲ್ಲಿ ಕೆಲಸ ಮಾಡ್ತಾನೆ. ಇವಾಗ ಯಾರು ಹೆಸರು ಹೇಳೋರು, ಶರ್ಮಾ ಯಾರಂತ ಕೇಳ್ತಾರೆ ಮುನಿಯಪ್ಪ, ಆ ಕಿಚ್ಚಾಡಿ ಟೈಮಲ್ಲಿ ಆ ಶರ್ಮಾನೇ ಸರ್ ನಿಜಲ್ಲಿ ಇನ್ಕಮ್ ಟ್ಯಾಕ್ಸ್ ಕೆಲಸ ಮಾಡ್ತಾನೆ, ಸಸ್ಪೆಂಡ್ ಆಗಿದ್ದಾನೆ, ಡಿಸ್ಮಿಸ್ ಆಗಿದ್ದಾನೆ, ಅವನ್ನ ಕರ್ಕೊಂಡು ಬಾಕಲ್ ತೆಗೆಸ್ಕೊಂಡು ಹೋಗಿದ್ವಿ. ನಮ್ಮ ಜೊತೆಗೆ ಇದ್ದವ್ರಲ್ಲ ಕೇರಳನವರೇ, ಯಾರು ಬಿಸ್ಕೆಟ್ ಕೊಟ್ಟು ಕಳ್ಕೊಂಡ್ರು ದುಡ್ಡು ಅವರೇ ಅಲ್ಲಿ ಇದ್ದಿದ್ದು. ಅಂದ ತಕ್ಷಣವೇ ಅವ್ರ ಕಣ್ಣು ಕೆಂಪಕ್ಕಾಗುತ್ತೆ, ಕಣ್ಣು ಅಳಗಿಸ್ತಾರೆ, ಎಲ್ಲ ಆಫೀಸರ್ ಸ್ಟೆನ್ ಆಗ್ಬಿಡ್ತಾರೆ. ಕೂತಿರು ಶಿವರಾಮ್ ಸ್ಟೆನ್ನ ನನ್ನ ಮಗನೇ ನೋಡ್ತಾ ಇದ್ದೆ, ನಾನು ಹೇಳ್ತಾ ಹೋದ್ರೆ ಸರ್ ಹಿಂಗಾಯಿತು, ನಮ್ಮ ಮನೆಯವರು ಮುತ್ಕಪ್ಪ ಸುತ್ತಿ 7 ತಿಂಗಳಾಗ್ಬಿಟ್ಟಿತ್ತು, ನಾವು ಏನು ದುಡ್ಡು ಕೇಳಲಿಲ್ಲ, ನಾವು ಮನೆ ಒಡೆದು ಮುಟ್ಟಕ್ಕೆ ಹೋಗಿಲ್ಲ, ಅಲ್ಲಿ ವಾಚ್ ಕೂಡ ನಾವು ಮುಟ್ಟಿಲ್ಲ, ಅಷ್ಟು ಪ್ರಾಪರ್ಟಿ ಒಳಗೆ ನಮಗೆ ಮುತ್ಕಪ್ಪನ ಮನೆಯೊಳಗೆ ಮಂಚ ಇತ್ತು, ಮಂಚಿದ್ದಡೆ ಎಲ್ಲ ಗೋಲ್ಡ್ ಸೇರಿಸಿ ಆ ಮಂಚನೇ ತಿರುಗಿಸಿ ನಾವು ಕಿತ್ತಾಕಿ ಟ್ರೈ ಮಾಡಿದ್ದು, ಅದು ಬಿಟ್ಟು ನಾವೇನೂ ಮಾಡಿಲ್ಲ ಸರ್, ಅದನ್ನ ಬಂದ್ಬಿಡೋ ಅಂತ ಇದ್ವಿ ನಾವು, ಏನು ಸಿಕ್ಕಿಲ್ಲ, ಬೇಜಾರಾಗುತ್ತು ಅವು ಮಾಲ್ ಯಾರು ಕಳ್ಕೊಂಡವ್ರು ಅವ್ರಿಗೂ ತುಂಬ ಬೇಜಾರಾಗೋಯಿತು, ನಾವು ಬಂದ್ಬಿಡೋಣ ಅನ್ನೋ ಟೈಮ್ನಲ್ಲಿ ಅವರೇ ನಮ್ಮ ಕೈ ಕಾಲು ಹಿಡ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ದುಡ್ಡು ತೊಗೊಂಡು ಸರ್ ನಮ್ಮ ಯಾವುದು ಪ್ರಾಪರ್ಟಿ ಸೀಸ್ ಮಾಡಿಬಿಡುತ್ತೆ ಇಟ್ಕೊಂಡ್ರು. ಆ ಟೈಮ್ನಲ್ಲಿ ನಾವು ಆ ಬ್ಯಾಗ್ ಕೊಟ್ಟರು, ಆ ಬ್ಯಾಗ್ ನಿಮಗೆ 3 ಲಕ್ಷ ರೂಪಾಯಿ ದುಡ್ಡಿತ್ತು, ಆ 3 ಲಕ್ಷ ದುಡ್ಡೊಳಗೆ 50 ರೂಪಾಯಿ ನಮಗೆ ಕೊಟ್ಬಿಟ್ಟು ಏರ್ಲೈನ್ಸ್ ಹೋಟ್ಲಿಗೆ ಬಂದು ಕಾಫಿ ಟೀ ಕುಡ್ಕೊಂಡು 3 ಲಕ್ಷ ತೊಗೊಂಡು ಹೋಗ್ಬಿಟ್ರು ಅವರು. ಅಂದ ತಕ್ಷಣವೇ ಈ ನಾನು ಮುನಿಯಪ್ಪರ ಕಿರ್ಚಿ ಎಷ್ಟು ಜೋರಾಗಿ ಸ್ಟೇಷನ್ ಸ್ಟೆನ್ ಆಯಿತೋ, ನಾನು ಈ ಮಾತು ಹೇಳ್ತಿದ್ದೆ ಈ ಸ್ಟೇಷನ್ ತಿಳ್ಕೂಲ ಆಗೋತೀನಿ. 3 ಲಕ್ಷನ 3 ಲಕ್ಷ ಕೊಟ್ರ, ಮತ್ತು 50 ಲಕ್ಷ ಡಕೈತಿ ಕೊಟ್ಟರು, ಕಿತ್ಕೊಡು ಅಂತ ಕೊಟ್ರು, ಯಾವುದೇ ಕಾರಣಕ್ಕಿಲ್ಲ ಸರ್, ಅವಾಗ ಕರೆಸಿ ನಾನು ಮುಂದೆ ಹೇಳ್ತೀನಿ ಸ್ವಾಮಿ ಅಂತ ಹೇಳ್ತೀನಿ ಸರ್, ನಾನು ಕರೆಸಿ ಸರ್ ಆಗಬೇಕು. ಏನು ರೀ ಶಿವರಾಮ್ ಇವ್ನು ಹೇಳ್ತಾನೆ ನಿಜಾನ ಇವನು ಅಂತ ಶಿವರಾಮ್ಗೆ ಹೇಳ್ತಾರೆ. ಶಿವರಾಮ್ ಆವಾಗಲೇ ಫಸ್ಟ್ ಇಟ್ಟೆ ನಾನು ಮಾತಾಡೋದು, ನೋಡಪ್ಪ ಬಚನ್ ನೀನು ಎಲ್ಲರ ಹತ್ರ ಮಾತಾಡೋಕ್ಕಾಗಲ್ಲ, ಮುನಿಯಪ್ಪ ಅವ್ರ ಇನ್ಸ್ಪೆಕ್ಟ್ರು, ನನ್ನ ಹತ್ರ ಏನು ಮಾತಾಡ್ತಿದ್ಯಾ ಕರೆಕ್ಟಾಗಿ ಮಾತಾಡು, ನಾನು ಇನ್ನೊಂದು ಪದ ಏನು ಸುಳ್ಳು ಪಳ್ಳಿ ಹೇಳಿದ್ರೆ ಮೈ ಮೂಳೆ ಮುರಿದಾಗ್ಬಿಡ್ತಾರೆ ಅವರು, ಸುಳ್ಳು ಮಾತಾಡೋಣ ಸ್ವಲ್ಪ ಪ್ರಮಾಣಗೂ ದೇವರಾಣಗೂ ಇಷ್ಟು ಬಿಟ್ಟು ಏನಿಲ್ಲ ಸರ್,
या बकर केले मुनिया पश ठन्ना बतर ये द केले तक्षणे युर गंसु तो मुरो लक्ष्य पे दूध कुटी रो आयुष रो पे केस बर्त कर कितकोण वगैरह तक उठा रहे अंदर युर आयुष लक्ष्य के आयुष रो कितकोण लगे ला युर विलन गुला ला विलन आउर रो आउर कद्दीर दो अंदर पुलिस में इनके सुलपा ये कंप्लेंट प्लानो ये एंटे दिन ना पुलिस में This case is not a case. I have to say that this case is a case. This case is a hit. This case is a case. This case is a case. This case is a case. ತಲ್ಲಲ್ಲಸ್ತ ಸಂಜಲ್ತ ಸತ್ಯನ ಅಂತ ಹೇಳ್ತಾರೆ ಅವಾಗ ಸತ್ಯ ಅಂತ ಹೇಳಿದ ತಕ್ಷಣನೇ ಎಲ್ಲ ಕಾಮ ಕೂಲ್ ಆಗಿ ಸೈಲೆಂಟ್ ಇರೋ ಟೈಮ್ನಲ್ಲಿ ಶಿವರಾಮ್ ಅವರು ತಿರ್ಕೊಂಡು ಹೇಳ್ತಾರೆ ಶಿವರಾಮ್ ಅವರು ಸರ್ ಅವನೇ ಗೊತ್ತಾ ಸರ್ ಅಂತಾರೆ ಸರ್ ಅವನೇ ಬಾಂಬ್ ಕೃಷ್ಣಮೂರ್ತಿ ಅವನು ಬೆನ್ನೂರಿಗೆ ಪರಿಚಯ ಆಗಿರಲಿಲ್ಲ ಬಾಂಬ್ ಕೃಷ್ಣಮೂರ್ತಿ ಅಂತೇಳಿ ಅವನು ಹೆಗ್ಡೆ ಅಂತ ಹೇಳ್ಕೊಂಡು ಬೆನ್ನೂರಿನಲ್ಲಿ ನಾಲ್ಕೈದು ವರ್ಷ ಓಡಾಡ್ಕೊಂಡಿದ್ದ ಅಲ್ಲಿ ಮೂರ್ನಾಲ್ಕು ವರ್ಷ ಓಡಾಡ್ಕೊಂಡಿದ್ದ ಇವನಿಗೆ ಫಸ್ಟ್ ನಾನೇ ಅರೆಸ್ಟ್ ಮಾಡಿದ್ದು ಇವನು ಶಿವಮೊಗ್ಗದ ದೊಡ್ಡ ಟೆರರ್ ಇವನು ಆಮೇಲೆ ಇವನು ಮನೆಯೊಳಗೆ ನಾಲ್ಕು ಜಾಲಿಂದ ಮೂರು ಒಂದು ದೊಡ್ಡ ಕ್ಯಾನ್ ಆಸಿಟ್ ಇತ್ತು ಎರಡು ಕ್ಯಾನ್ ಆಸಿಟ್ ಇತ್ತು ಇವ್ನ ಮನೆಯೊಳಗೆ ಆ ಆಸಿಟ್ ಏನಕ್ಕೆ ಇಟ್ಕೊಂಡಿದ್ದ ಅಂತೇಳಿದ್ರೆ ಇವನು ಶಿವಶಂಕರ ಯಾರೋ ಇನ್ಸ್ಪೆಕ್ಟ್ರು ಮುದ್ದಯ್ಯ ಅವರು ನಮ್ಮ ಮೂರ್ನಾಲ್ಕು ಜನ ಪೊಲೀಸ್ ಆಫೀಸರ್ ಆಗಿ ಆಸಿಟ್ ಇಟ್ಕೊಂಡಿದ್ದ ತಕ್ಷಣ ಮುನಿಯಪ್ಪ ಪೊಲೀಸ್ ಆಫೀಸರ್ ಸಾಕ್ಷನ್ ತೊಳೆ ಗಂಟು ಶೂಟ್ ಮಾಡ್ಬಿಟ್ಟಿಲ್ಲ ಸ್ಟೇಷನ್ ಒಳಗೆ ಅಂತ ರಂಗ ಆಗ್ಬಿಡ್ತಾರೆ ನೀವು ಇಂಗ್ಲೀಷ್ ನಮ್ಮ ಸುಮ್ಮನೆ ಕೇಳಿ ಅವಾಗ ಯಾಕೆ ಶೂಟ್ ಮಾಡಿಲ್ಲ ನೀವು ಅಂತ ತಿರ್ಗ ಎಷ್ಟು ಕಾಮ್ ಆಗಿರೋ ಮುನಿಯಪ್ಪ ತಿರ್ಗ ರೈಸ್ ಆಗ್ಬಿಡ್ತಾರೆ ತಿರ್ಗಾ ರೈಸ್ ಆಗಿ ತಿರ್ಗಾ ಕಿಚ್ಚಾಡ್ತಾರೆ ಬೈತಾರೆ ಹೆಂಗಿಟ್ಟು ನೀವಿಗೆ ಇವ್ನ ಕೈ ಯಾಕೆ ಮುಗಿದಿಲ್ಲ ಯಾಕೆ ಶೂಟ್ ಮಾಡಿಲ್ಲ ನೀವು ಪೊಲೀಸ್ ಆಫೀಸರ್ ಮುದ್ದನ ಮೇಲೆ ಹಾಕ್ತೀನಿ ಅಂತ ಹೇಳಿದ್ರು ಶಿವಶಂಕರ್ ಆಗ್ಬಿಡ ಸರ್ ನಿಟ್ಟು ನಿಜಾನ ಆಸಿಟು ಅಂತ ಇವ್ರಿಗೆ ಕೃಷ್ಣಮೂರ್ತಿ ಸಿಕ್ಕಾಪಟ್ಟೆ ಕೇಳ ಕ್ವಶನ್ಸ್ ಮಾಡ್ತಾರೆ ಕೃಷ್ಣಮೂರ್ತಿ ಹೌದಣ ಹೌದು ಸಾರ್ ಅಂತಾರೆ ಹೌದು ಸ್ವಾಮಿ ಹೌದಣ ಅಂತಾರೆ ಯಾಕೆ ಇಟ್ಟಿದ್ದೆ ಅಂತ ಸರ್ ನನಗೇನೂ ಗೊತ್ತಿಲ್ಲ ನಾನು ಶಿವಮೊಗ್ಗದಿಂದ ಬಂದು ಬೆಂಗಳೂರಿನಲ್ಲಿ ಇದ್ದೆ ಇರ್ಬೇಕಾದ್ರೆ ಕೊತ್ವಾಲ್ ರಾಮಚಂದ್ರ ನಮ್ಮ ಮನೆಗೆ ಇಟ್ಟಿದ್ದು ಆಸಿಟ್ಟು ಯಾರಿಗಾಗಬೇಕು ಏನು ಅಂತ ನನಗೆ ಒಂದು ಸರಿ ಹೇಳಿದ್ರಷ್ಟೇ ಹಾಕೋಕ್ಕಾಗತ್ತೋ ಇಲ್ಲೋ ನನಗೆ ಗೊತ್ತಿರಲಿಲ್ಲ ಇಟ್ಟವ್ರು ನಮ್ಗೆ ತಿಕ್ಕ ಅವ್ರು ನೋ ಎಂಟ್ರಿ ಹೋದ ನಮ್ಗೆ ತಿಕ್ಕ ಸಿಗಲಿಲ್ಲ ನನಗೆ ಕೊತ್ವಾಲ್ ರಾಮಚಂದ್ರ ಅವರು ಆಸಿಟ್ ಇತ್ತು ಅರೆಸ್ಟ್ ಹೋಗಿ ಫೀಸ್ ಆಯಿತು ಸ್ವಾಮಿ ನನಗೆ ಗೊತ್ತಿಲ್ಲ ಅದು ಇವಾಗ ಎಲ್ಲಿದ್ದೆ ನೀನು ಅಂತ ನಾನು ಇವಾಗ ಊರೊಳಗೆ ಇದ್ದೀನಿ ಸ್ವಾಮಿ ಶಿವಮೊಗ್ಗದೊಳಗೆ ಶಿವಮೊಗ್ಗದೊಳಗೆ ಇದ್ದೀನಿ ನಾನು ನಾನಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ ನಾನು ನಮ್ಮದು ಸ್ವಲ್ಪ ಜಮೀನು ತೋಟ ಕೆಲಸ ಮಾಡ್ಕೊಂಡಿದ್ದೀನಿ ಅಡಿಕೆ ಗಿಡ ಇದ್ದೆ ನಾನು ಬೆಂಗಳೂರಿಗೆ ಬಂದೆ ಬೆಂಗಳೂರಿಗೆ ಬಂದು ನನಗೆ ಸಿಕ್ಕಿರೋ ಶ್ರೀಧರ್ ಮತ್ತು ವಚನರು ನನ್ನ ಜೊತೆ ಒಂದು ವಾರ ಓಡಾಡ್ಕೊಂಡಿದ್ದೆ ಇಲ್ಲಿ ರೂಮ್ ರೂಮ್ ಮಾಡ್ಕೊಂಡಿದ್ದೆ ಅವಾಗ ಕೆಲಸ ನಾನು ಕರ್ಕೊಂಡು ಹೋದ್ರು ನನಗೆ ವಿಷಯ ನನಗೆ ಗೊತ್ತಿಲ್ಲ ಸ್ವಾಮಿ ಆ ಕೇರಳ ಅವ್ರಿಗೆ ಗೊತ್ತಿಲ್ಲ ಇದು ಗೊತ್ತಿಲ್ಲ ಅವಾಗ ನಾನು ಹೋಗಿದ್ದು ನಿಜ ಸ್ವಾಮಿ ಅವ್ರು ಹೇಳಿದ ನಿಜಾನೇ ಅದು ದುಡ್ಡು ಕೊಟ್ಟು ನಿಜ ನಮ್ಮ ಕೈ ಕಳೆ ಇಟ್ಕೊಂಡ್ರು ಅವರು ದುಡ್ಡು ಕೊಡ್ರು ಅಂತ ಅದಿರ್ತಾರೆ ತಿರ್ಗಾ ಮುನಿಯಪ್ಪ ಕೂಲ್ ಆಗೋ ಅಷ್ಟೊತ್ತಿಗೆ ತಿರ್ಗಾ ಒಂದು ಹಾಫ್ ಅನ್ ಅವರ್ ಆಯಿತು ಇವಾಗ ಎಲ್ಲಿದ್ದೆ ನೀನು ಎಲ್ಲಿ ಮನೆಯಿಂದ ಕಿಚ್ಚಾಡ್ತಾರೆ ಸರ್ ಹಿಂಗಾಯಿತು ಎಲ್ಲಿ ಶೀದ ಇಟ್ಕೊಳ್ಳಿ ನೈಟ್ ನಿಮ್ಗೆ ಬೇಕೋ ಶೀದ ನೈಟು ಯಾವುದೇ ಕಾರಣಕ್ಕೂ ಬೇಕು ಅಂತ ಸರ್ ನಾವೆಲ್ಲ ಮೂರು ಜನ ಜೊತೆಗೆ ಬಂದ್ವಿ ಹಿಂಗೆ ಇಳ್ಕೊಂಡು ಫೋನ್ ಮಾಡಬಿಡ್ತೀನಿ ಪಕ್ಕದೊಳಗೆ ಹೋದ್ರು ಸರ್ ಅವರು ಪೊಲೀಸ್ ಬಂದು ಅರೆಸ್ಟ್ ಮಾಡಿ ನೋಡ್ಕೊಂಡು ಎಲ್ಲೋ ನನಗೆ ಗೊತ್ತಾಗಿಲ್ಲ ನಾನು ಈ ಕಡೆ ಗಮನ ಕೊಟ್ಕೊಂಡಿದ್ದೆ ಅಂತ ಮುನ್ನೆಪತಿ ನನ್ನ ಕಡೆ ಟರ್ನ್ ಆಗ್ತಾರೆ ಏ ಇವತ್ತು ನೈಟ್ ಶೀದ ನಾನು ಯಾಕೆ ಕೊಟ್ಟಿಲ್ಲ ಅಂದರೆ ನಿನ್ನ ಕೈ ಕಾಲು ಮುರಿದು ಬಿಡ್ತೀನಿ ಅಂತ ಕಿಚ್ಚಾಡ್ತಾರೆ ಸರ್ ನಮ್ಗೆ ಅರೆಸ್ಟ್ ಮಾಡಿರೋ ಅವ್ರು ಏನೋ ನೋಡಿದ್ರೆ ನಾಳೆ ಅಥವಾ ಒಂದು ದಿನದೊಳಗೆ ಇಲ್ಲಿ ಬಂದು ಸಿಲೆಂಡರ್ ಹಾಕ್ತಾರೆ ಅವರೆಲ್ಲೂ ಓಡೋಗಲ್ಲ ಅವ್ರ ಮನೆ ಚನ್ನಪಟ್ಟಣೊಳಗೆ ಇದ್ದಿದ್ದು ನಾನು ಒಂದೇ ರೂಮಲ್ಲಿ ಮಲಗ್ತಾ ಇದ್ದು ಕುಮಾರಸ್ವಾಮಿ ಲೇಔಟೊಳಗೆ ನಮ್ಮದು ರೂಮ್ ಇದೆ ಅವ್ರು 15 ದಿನದಿಂದ ಮನೆ ನೋಡೋಣ ಅಂತ ಬೆನ್ನೂರು ಮನೆ ನೋಡೋಕೆ ಬಂದಿದ್ರು ಆ ಮನೆ ಶಿಫ್ಟ್ ಆಗಿರಲಿಲ್ಲ ನನಗೆ ಗೊತ್ತಿಲ್ಲ ಹೇಳಿಲ್ಲ ನಾನು ಕೇಳಲಿಲ್ಲ ಅವರು ಹೇಳಲಿಲ್ಲ ಈ ಥರ ಇದೆ ಎಲ್ಲಿ ಮನೆ ಆಗೋದು ಅಂತ ಸರಿ ಕತ್ರಕುಪ್ಪೆನಲ್ಲಿ ಬ್ಯಾಂಕಲ್ಲಿಪ್ಪ ಅಂತ ಮನೆ ಹೇಳ್ತೀನಿ ಹೌದಾ ನೀವಿರೋ ರೂಮಲ್ಲಿ ಕುಮಾರ್ ಸಿಮ್ಯುಲೇಟರ್ ಸರ್ ಪೈಪ್ಲೈನ್ ಪಕ್ಕ ನಾವು ಒಂದು ರೂಮಲ್ಲಿ ಇರ್ತಾ ಇದ್ವಿ ಒಂದು 15 ದಿನದಿಂದ ಹೇಳ್ತಾ ಶಿಫ್ಟ್ ಆಗಬೇಕಂದ್ರೆ ಎರಡು ಮನೆ ಹುಡುಕಿದ್ರು ಮನೆ ನೋಡಿದ್ವಿ ನಾವು ಆ ಮನೆಗೆ ಬಂದ್ರೂ ನನಗೆ ಗೊತ್ತಿಲ್ಲ ಸರ್ ನನಗೆ ಅಂತ ಹೇಳ್ತೀನಿ ಸರ್ ನೀವೇನು ಇದು ಮಾಡಿಬಿಡ್ರಿ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಳಿ ಹೋಗಲ್ಲ ಸರ್ ಎರಡು ದಿನ ಟೈಮಲ್ಲಿ ಅಥವಾ ಬಂದೇ ಶಿವರಾಮ್ ಸರ್ ಸಿಲೆಂಡರ್ ಹಾಕ್ತಾರೆ ಇಲ್ಲ ಸ್ಟೇಷನ್ ಮೇಲೆ ಸಿಲೆಂಡರ್ ಎರಡರಲ್ಲಿ ಮುಖ ಸಿಲೆಂಡರ್ ಆಗಿ ಆಗ್ತಾರೆ ಸರ್ ಎಲ್ಲೂ ಅವ್ರು ಓಡೋಗೋ ಕ್ಯಾರೆಕ್ಟರ್ ಅಲ್ಲ ಸರ್ ಅಂತ ಹೇಳ್ತೀನಿ ಓ ಎಲ್ಲ ನೀನು ಹೇಳ್ಬಿಡು ಓಡೋ ಕ್ಯಾರೆಕ್ಟರ್ ಎಲ್ಲ ಬಂದ್ಬಿಡ್ತಾನೆ ದೊಡ್ಡ ಮನುಷ್ಯನ ಥರ ಅಂತ ಎಲ್ಲ ನೀನು ಬ್ಯಾಂಡ್ ಬರ್ಸ್ಬಿಡಿ ಇಲ್ಲಿ ನಾವಿರೋದಕ್ಕೆ ಇಲ್ಲ ನಮ್ಗೆ ಗೊತ್ತು ಹಿಡ್ಕೊಂಬಿಡೋ ಸಂಗ್ಲಿ ಬೇಕೇ ಬೇಕು ನನಗೆ ಅಂತಾರೆ ಸೈಬ್ ಶಿವರಾಮ್ ಸರ್ ಕೇಳಿ ಸರ್ ಅಂತ ನಾನು ಬಂದೇ ಬರ್ತಾ ಸರ್ ಶಿವರಾಮ್ ಸರ್ ಏನು ಮಾತಾಡೋಲ್ಲ
ಏಳು ಅಂತಷ್ಟೊತ್ತಿಗೆ ಡಿ ಸಿ ಪಿ ಬರ್ತಾರೆ, ಸ್ಟೇಷನ್ಗೆ ಬರ್ತಾರೆ ಈ ಕೇಸ್ ಬಗ್ಗೆ. ಡಿ ಸಿ ಪಿಗೆ ನಮ್ಮನ್ನ ಮಕ ತೋರಿಸ್ಬಿಟ್ಟು ಡಿ ಸಿ ಪಿ ನಮ್ಗೇನು ಕ್ವಶನ್ ಮಾಡಲ್ಲ, ಏನಪ್ಪ ಎಲ್ಲ ಹೇಳಿ ಸತ್ಯನ ಇನ್ನು ಹೌಸ ಸತ್ಯ ಅಂತ ಹೇಳ್ತೀನಿ. ಡಿ ಸಿ ಪಿಂದ ಡಿ ಸಿ ಪಿಂದ ಜಾಸ್ತಿ ಹೇಳಿ ಮಾತಾಡೋಕ್ಕಾಗಲ್ಲ, ಎರಡೇ ಮಾತು ಹೇಳ್ತೀನಿ ನಮಗೆ ವಾಪಸ್ ಕಳಿಸ್ಬಿಡ್ತಾರೆ. ಡಿ ಸಿ ಪಿಗೆ ಮುನಿಯಪ್ಪ ಅವರು ಮತ್ತು ಶಿವರಾಮ್ ಅವ್ರು ಮಾತಾಡ್ತಾರೆ. ಡಿ ಸಿ ಪಿ ಬಂದ ತಕ್ಷಣವೇ ಮುನಿಯಪ್ಪ ಕೂತು ಚೇರ್ ಬಿಟ್ಟು ಅಲ್ಲಿ ಡಿ ಸಿ ಪಿ ಕೂತ್ಕೊಂತಾರೆ, ಮುನಿಯಪ್ಪ ಈಗ ಮುಂದೆ ಕೂತ್ಕೊಂತಾರೆ, ಇಲ್ಲ ಆ ಸಮೀಪದಲ್ಲಿ ಎದ್ದು ನಿಂತ್ಕೊಂತಾರೆ. ಆಮೇಲೆ ಡಿ ಸಿ ಪಿ ಕೂತ್ಕೊಳ್ಳೋದ್ನ ಎಲ್ಲ ಕೂತ್ಕೊಂತಾರೆ, ನಾವು ಹಿಂದೆ ನಿಂತಿರ್ತೀವಿ, ನಮ್ಮ 5 ನಿಮಿಷ ಕೇಳ್ತಾರೆ ಅವರು ಕಿವ್ ನಾವು ಒಳ್ಳೆ ಕೆಲಸ. ಡಿ ಸಿ ಪಿ ಬಂದರು, ಡಿ ಸಿ ಪಿಗೆ ನನ್ನ ಬಾಯಿಂದ ಹೇಳ್ಸೋಕೆ ಕೊಟ್ಟಿಲ್ಲ ಅವರು, ಏನೇ ಬರ್ಕೊಂಡಿಟ್ಕೊಂಡು ಬೇರೆ ಸಬ್ ಇನ್ಸ್ಪೆಕ್ಟರ್ಗಳು ಅದನ್ನು ಡಿ ಸಿ ಪಿ ಮುಂದೆ ಇಟ್ಟರು. ಡಿ ಸಿ ಪಿ ನಮ್ಮ ನಿಂತಿದ್ದಂಗೆ ಎಲ್ಲ ಓದ್ತಾಯಿದ್ರು, ಓದ್ತಾಯಿದ್ದಂಗೆ ಇದೆಲ್ಲ ಸತ್ಯನ ಅಂತ ಅನಿಸ್ತವ್ರಿಗೂ ಮಾತಾಡ್ತೆ. ನಮ್ಮನ್ನ ಹೇಳ 5 ನಿಮಿಷ ನಿಲ್ಲಿಸಿ ಇವ್ನು ಯಾರು ಇವನ್ನ ಅಂತ ಕೇಳಿಬಿಟ್ಟು ನಮ್ಮನ್ನ ಒಳಗೆ ಕಳಿಸ್ಬಿಟ್ರು, ಲಾಕಪ್ನ ಕಳಿಸ್ಬಿಟ್ರು. ಲಾಕಪ್ನ ಕಳ್ಸ್ಕೊಂಡು ಒಬ್ಬ ಲಾಕಪ್ನ ಒಬ್ಬ ಕಳ್ಳ ಇದ್ದ, ಆ ಕಳ್ಳ ನಮ್ಗೆ ಗೊತ್ತಿರೋ ಕಳ್ಳ ಇದ್ದ, ಅವ್ನು ಹೇಳ್ದ ಇವೆಲ್ಲ ತಂಬುನ ಕರ್ಕೊಂಬಂದಿದ್ವಿ ಸರ್, ತುಂಬ ಕಾಟ ಗೊಳಿಕಂಥವ್ರು, ತಂಬು ಇಲ್ಲಿ ಇದ್ದು ಹೋದು ತಂಬು ನಿಮ್ಗೆ ಇಟ್ಕೊಟ್ಟಿರೋದು ಅಂತ ಡೀಟೇಲ್ಸ್ ಹೇಳ್ಬಿಡ್ತಾನೆ. ಆದಮೇಲೆ ನೈಟ್ 12:30-1 ಗಂಟೆಗೆ ನಟರಾಜ್ ಅಣ್ಣ ತಿರುಗಿ ಬಂದರು, 9 ಗಂಟೆಗೆ ಊಟ ಬೇಕಂತ ಕೇಳ್ಕೊಂಡು ನಮ್ಮ ಮಾಮೂಲಿ ಊಟ ಕೊಟ್ಟರು. ನಟರಾಜ್ ಅವನಿಗೆ ಎಲ್ಲ ವಿಷಯ ಗೊತ್ತಾಯ್ತು ಅಷ್ಟೊತ್ತಿಗೆ, ಈ ಸ್ಕ್ವಾಡ್ನವ್ರಿಗೆಲ್ಲ ಸತ್ಯ ಗೊತ್ತಾಗೋಯ್ತು, ಅವ್ರಿಗೆ ರಿಕ್ವೈರಿ ಏನು ಇಲ್ವಲ್ಲ, ಇಲ್ಲಿ ಅವ್ರ ಪೊಲೀಸ್ ಕೆಲಸನೇ ಇಲ್ಲ ಅವ್ರಿಗೆ, ಏನು ಇವಾಗ ಬೇಕಾದ್ರೆ ಶೀಘ್ರ ಬೇಕು ಅರೆಸ್ಟ್ ಮಾಡಬೇಕು ಬೇಕು ಅರ್ಜೆಂಟ್ ಬೇಕು ಅವ್ರಿಗೆ. 12:30 ಗಂಟೆಗೆ ಎಲ್ಲ ಆಫೀಸರ್ ತಿರ್ಗಿ ಬಂದು ಊಟ ಗೀಟ ಮಾಡ್ಕೊಂಬಂದು ನಮ್ಮನ್ನ ಕರ್ಕೊಂಡು ವ್ಯಾನಲ್ಲಿ ಕೂಡಿಸ್ಕೊಂಡು ಜೊತೆಗೆ 4-5 ಜನ ಕ್ರೈಮ್ನವರಿದ್ದರು, ಎಲ್ಲ ಟೀಮ್ ಇತ್ತು, ಕ್ರೈಮ್ ಕಮ್ಮಿ ಜನ ಇದ್ದರು, 6 ಜನ ಇದ್ದರು. ಮೆಟ್ರೋನಿಗೆ ಕರ್ಕೊಂಡು ಶ್ರೀಧರ ಕುಮಾರಸ್ವಾಮಿ ಇಲ್ಲೇ ಬಿಟ್ಟು ಶ್ರೀಧರನ ತೋರಿಸ್ತ ಕರ್ಕೊಂಬಂದು ಶ್ರೀಧರ ನಾನು ಮಾಡಿದೆ, ಸೀದಾ ಶಿವರಾಮ್ ಅವ್ರಿಗೆ ಅಷ್ಟೊತ್ತು ಮಾತಾಡ್ತಾರೆ ಮಾಡಿದೆ. ಶಿವರಾಮ್ ಅವರು ನನ್ನ ಮಾತನ್ನು ಏನು ಕೇಳೋ ಕಡೆ ಇರಲಿಲ್ಲ. ಅವರು ಸೀದಾ ಕರ್ಕೊಂಬಂದೆ, ಆ ಮನೆ ನಿಲ್ಲಿಸಿದೆ, ಏನೋ ಸುತ್ತಮುತ್ತ ಯಾವ ಮನೇನಿಲ್ಲ, ಒಳ್ಳೆ ಡಕಾಯಿಸಿ ಬಂದು ನಿಮಗೆ ಡಕಾಯಿ ಮನೆ ಹತ್ರ ಇದಲ್ಲ ಮನೆ ಇದು ಅಂಥ ಮನೆಗೆ ಇದ್ದಿರಲ್ಲ ಅಂತ ಮುನಿಯಪ್ಪ ಹೇಳ್ತಾನೆ. ಆ ಸುತ್ತಮುತ್ತ ಮನೆಯೇ ಯಾರಿಲ್ಲ ಅಲ್ಲಿ, ಅದೇನು ನಮ್ದು ಒಂದೇ ಮನೆ. ಆ ಮನೇನ ತರಿಸ್ರು, ಬೀಗ ತೆಗಿಬೇಕಾಯ್ತಲ್ಲ ಅದು ಕೀ, ಒಂದು ಕೀ ನಮ್ಮ ಹತ್ರದ ಒಂದು ಕೀ ಕಿಟ್ಕೊಳಗೆ ಇಟ್ಟೋಗಿದ್ದೆ ನಾನು, ಆ ಕೀ ಎತ್ಕೊಂಡು ಮನೆ ಬೀಗ ತಗಿಸ್ದೆ. ತಕ್ಕಿಸ್ತಾಳೆ ಅವ್ರಿಗೆ, ನಾನು ಹೇಳಂಗಿತ್ತು ಮನೆಯೊಳಗೆ ನಮಗೆ ನಮ್ಮದು ಶೀದ್ರ ಬಟ್ಟೆಗಳಿತ್ತು, ಎರಡು ಸೂಟ್ ಕೇಸ್ ಇತ್ತು, ಒಂದು ಟೇಪ್ ರೆಕಾರ್ಡ್ ಇತ್ತು, ಸ್ವಲ್ಪ ಟೀಗಿ ಕಾಫಿ ಮಾಡ್ಕೊಂಡು ಸಾಮಾನು ಇಟ್ಬಿಟ್ಟು ಏನಿಲ್ಲ ಮನೆ. ಇಡೀ ಮನೆ ಸರ್ಚ್ ಮಾಡೋರು, ಮನೆಯೊಳಗೆ ಲಾಂಗ್ ಸಿಗುತ್ತೆ ಅಲ್ಲಿ ಸಜ್ಜೆ ಮೇಲೆ, ಸಜ್ಜೆ ಮೇಲೆ ಲಾಂಗ್ ಸಿಗುತ್ತೆ, ಲಾಂಗ್ ಮೇಲೆ ಸೂಟ್ ಕೇಸ್ ಇಟ್ಟಿರ್ತೀವಿ. ಏ ಲಾಂಗ್ ಏನಕ್ಕೆ ಇಟ್ಟಿದ್ರು ಅಂತ ಅಲ್ಲಿ ಸ್ಟಾರ್ಟ್ ಆಗುತ್ತೆ ತಿರ್ಗಿ ಒಂದು ಕಿಚ್ಚ ಹತ್ರ, ಇಲ್ಲ ಸರ್ ಸಿಂಗಲ್ ಮನೆ ಇದೆ ಅಲ್ಲಿ ಏನಕ್ಕೆ ಸೇಫ್ಟಿ ಇಲ್ಲ ಲಾಂಗ್ ಇಟ್ಟಿದ್ದೀವಿ ಅಂತೀವಿ. ಓಹೋ ನಿಮ್ಮ ಬೇರೆ ಜನ ಬಿಡುತ್ತಾರೋ, ನೀವು ಊರಿಗೆಲ್ಲ ಹೊಡಿತಿರಲ್ಲೋ, ನಿಮ್ಗೆ ಯಾಕೆ ಹೊಡಿತಿರ್ಬೋದು ಯಾರೋನೋ ಅಂತ ಹೇಳ್ಕೊಂಡು ನಕ್ ಅಂತ ಕೂಲಾಗಿರ್ತಾರೆ. ಮನೆಯೆಲ್ಲ ಸರ್ಚ್ ಮಾಡ್ತಾರೆ, ಅಕ್ಕಪಕ್ಕದ ಮನೆ ದೂರಿಂದ ಗೊತ್ತಾಗುತ್ತೆ ಮನೆ ಸರ್ಚ್ ಮಾಡಿದೆ ಅಂತ. ಅಲ್ಲಿ ತಿರುಗಿ ಏನು ಮಾಡ್ತಾರೆ, ಅಲ್ಲಿ ಸರ್ಚ್ ಮಾಡಿ ಇಲ್ಲಿ ಸಿಗಲ್ಲ ಅಂತ ಗೊತ್ತಾದ್ಮೇಲೆ ಇವಾಗ ನೆಕ್ಸ್ಟ್ ಇಲ್ಲಿ ಸಿಗ್ತಾ ಶ್ರೀಧರಲ್ಲಪ್ಪ ಅಂತ ಗೊತ್ತಿದ್ದೆ ನಾನು. ಸರ್ ಅದೇ ಆ ಮನೆ ಅವ್ನು ನೋಡಿದ್ರೆ ಸಹ ಆ ಮನೆ ಬಿಟ್ಟು ನನಗೇನು ಗೊತ್ತಿಲ್ಲ ಅಂತೀನಿ, ನನಗೇನು ಅಷ್ಟು ಕ್ಲಿಯರ್ ಆಗಿಬಿಡುತ್ತೆ ನನ್ನ ಉದ್ದೇಶ. ನಾನೇ ಮತ್ತೆ ತಿರ್ಗಿ ಆ ಮನೆ ಕರ್ಕೊಂಡು ಮನೆ ನೋಡಿದ ಮನೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಕತ್ರಿಕುಪ್ಪಮ್ ಅಂತಾನೆ ಮನೆ ಇರ್ತದೆ, ಅದು ಹೊಸ ಲೇಔಟ್ ಆವಾಗ ದೂರ 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 ಮನೆಗಳಿದ್ದಾವೆ, ಏನು ಹೊಲ ಒಂದೇ ಕಡೆ ಮನೇಲಿ ಹಿಂದೆ ಮನೆ ಖಾಲಿರುತ್ತೆ. ನಾನು ಮತ್ತೆ ವ್ಯಾನ್ ತಗೊಂಡು ನಿಲ್ಲಿಸ್ತಾರೆ, ನಿಲ್ಲಿಸಿ ನನಗೆ ಕರ್ಕೊಂಡು ಹೋಗ್ತಾರೆ, ಜೊತೆಗಿರ್ತಾರೆ ಶಿವರಾಮ್ ಇರ್ತಾರೆ, ನನಗೇನು ಹ್ಯಾಂಡ್ ಕ್ಯಾಪ್ ಏನು ಹಾಕಲ್ಲ, ಹಂಗೆ ಕರ್ಕೊಂಡು ಹೋಗ್ತಾರೆ. ಇಷ್ಟು ಮತ್ತು ವ್ಯಾನ್ ಒಳಗೆ ಕುಣಿಸಿರ್ತಾರೆ, ಡ್ರೈವರ್ ಜೊತೆ ನನ್ನನ್ನು ಕರ್ಕೊಂಡು ಬರ್ತಾರೆ. ಕರ್ಕೊಂಬರ್ತಾ ಮನೆ ತೋರಿಸ್ತೀನಿ, ಮನೆ ಲೈಟ್ ಉಳಿತಾ ಇರ್ತದೆ ಒಂದು ಮನೆ ಒಳಗೆ. ಓಹ್ ಸರ್ ಇದೇ ಒಂದು ಮನೆ ಸರ್ ಅದನ್ನ ನೋಡು ಅಂತ ಹೇಳ್ತೀನಿ. ಫುಲ್ ಪೊಲೀಸ್ನವ್ರು ಕವರ್ ಆಗ್ತಾರೆ, ಫುಲ್ ಪೊಲೀಸ್ನವ್ರು ಕವರ್ ಆಗ್ಬಿಡ್ತಾರೆ ಮನೆಗೆ. ಓ ಶೀದ ಇದೇ ಮನೆಯೊಳಗೆ ಇದ್ದಾನೆ ಮಾಡ್ತಾರೆ, ಬಾಕಲ್ತಿರ್ತಾರೆ. ಅಷ್ಟೊತ್ತಿಗೆ ಎಷ್ಟೊತ್ತಾಗಿರುತ್ತೆ, ಅಷ್ಟೊತ್ತಿಗೆ ರಾತ್ರಿ 1:30-2 ಗಂಟೆ ಟೈಮ್ ಇರುತ್ತೆ. ಬಾಕಲು ತಟ್ಟಿದ ತಕ್ಷಣವೇ ಅವ್ರು ಬಾಕಲು ತೆಗ್ದಿರಲ್ಲ, ಒಂದು 10-15 ನಿಮಿಷ ಆದಮೇಲೆ ತಿರ್ಗಿ ಆವಾಗ ತಟ್ತಾನಿರ್ತಾರೆ ಇವರು. ಅವ್ರಿನ ಡಿಂಗ್ಸ್ತೊಂಡು ಮಲಗಿದ್ರು ಸಣ್ಣ ಫ್ಯಾಮಿಲಿನೋ, ಅಥವಾ ಅವ್ರಿನ ಯಾರೋ ಬಂದು ತರ್ತಾ ತಿಳ್ಕೊಂಡು ಅವ್ರು ಭಯ ಬಿದ್ದು ಬಾಕಲು ತೆಗ್ದು ಗೊತ್ತಿಲ್ಲ ಅದು ಯಾಕೆ ತೆಗಿತಲ್ಲ ಬಾಕಲು ಶ್ರೀಧರ ಇರ್ಬೇಕ್ರಿ, ಯಾಕೆ ಬಾಕಲು ತೆಗ್ದಿಲ್ಲ ಲೇಟ್ ಮಾಡ್ರೋ, ಇವ್ರು ಕನ್ಫರ್ಮ್ ಪಟ್ಟು ಪೊಲೀಸ್ನ ಶ್ರೀಧರ್ ಇದೆ ಮನೆಯಲ್ಲಿದ್ದಾರೆ, ಶ್ರೀಧರ್ ಇರಬೇಕು ಅದೇ ತೆಗಿತಲ್ಲ ಏನು, ಅದಕ್ಕೆ ಶ್ರೀಧರ್ ತೆಗಿತಲ್ಲ ಬಾಕಲು ಅಂತ ಇವ್ರು ಪೊಲೀಸ್ನ ಮಾತಾಡ್ಕೊಂತಾರೆ. ನನಗೆ 100% ಕಂಡು ಶ್ರೀಧರ್ ಮನೆ ಇಲ್ಲ ಅಂತ ಗೊತ್ತಿದ್ದು ನನಗೆ. ನಾನು ಅಷ್ಟಾದರೂ ನಾನು ತೋರ್ಸ್ಕೊಂತಲ್ಲ, ಕಾನ್ಫಿಡೆಂಟ್ ಆಗಿ ಹೇಳಿದ್ದೀನಿ ಶ್ರೀಧರ್ ಮನೆ ಇದೆ ಅಂತ ಹೇಳಿದ್ದೀನಿ, ಇದೇ ಮನೆ ನೋಡಿದ್ದು ಇದ್ರೊಳಗೆ ಇರ್ಬೋದು ಅಂತ ಹೇಳಿದ್ದೀನಿ. ಪೊಲೀಸ್ನವ್ರಿಗೆ 100% ಗೊತ್ತು ಶ್ರೀಧರ್ ಮನೆಗೆ ಇರ್ಬೋದು ಅಂತೇಳಿ ಫುಲ್ ಕವರ್ ಆಗಿದ್ದಾರೆ. ಅದು ಅದು ತಕ್ಕ ಬಾಕಲು ತೆಗಿತಲ್ಲ ಅವರು ಮನೆಯವರು.
ಅವ್ರು ತೆಗೀಲಿಲ್ಲ, 10ರಿಂದ 15 ನಿಮಿಷ ಆದಮೇಲೆ ಬಾಗಿಲು ತೆಗಿತಾರೆ, ಕಿಟಕಿಯಿಂದ ಕೇಳ್ತಾರೆ, ಯಾರು ನೀವು ಅಂತ ಕೇಳ್ತಾರೆ ಅವರು. ಅಲ್ಲಿಂದ ತುಂಬ ಗಟ್ಟಿ ದುನಿ ಬರುತ್ತೆ ಅಲ್ಲಿಂದ ಬಾಗಿಲು ಹಾಲಿಂದ, ಯಾರು ನೀವು ಅಂತ ಹೇಳ್ತಾರೆ. ನಾವು ಇನ್ಸ್ಪೆಕ್ಟ್ರ್ ಅಂತಾರೆ. ಯಾವ ಇನ್ಸ್ಪೆಕ್ಟ್ರ್ ನೀವು ಅಂತಾರೆ ಅವರು. ನಾವು ಮಾರ್ಕೆಟ್ ಸ್ಟೇಷನ್ ಇನ್ಸ್ಪೆಕ್ಟ್ರು ಮುನಿಯಪ್ಪ ಅಂತ ಹೇಳ್ತಾರೆ, ಬಿ ಕೆ ಶಿವರಾಮ್ ಅಂತ, ಅವ್ರು ಇಬ್ಬರು ಇವರು ಮಕ್ಕಳು ತೋರಿಸ್ತಾರೆ. ಆಮೇಲೆ ಅವ್ರು ಬಾಗಿಲು ತೆಗಿತಾರೆ, ಬಾಗಿಲು ತೆಗ್ದು ಬಂದು ಕಿರ್ಚಾತಾನೆ ಮನುಷ್ಯ ಅಂದರೆ ಅಷ್ಟು ಕಿರ್ಚಲ್ಲ ಪೊಲೀಸ್ನ ಮೇಲೆ. ಏನು ರೀ ನಿಮಗೆ ಮಾನ ಮಾಡಿದ್ದು ಬೇಡ, ಒಂದು ಡಿಸಿಪ್ಲಿನ್ ಬೇಡ ನಿಮಗೆ, ಇಷ್ಟು ರಾತ್ರಿ ಬಂದು ಬಾಗಿಲು ತಿನ್ನ ಏನು ತಿಳ್ಕೊಬೇಕು? ನಮ್ಮನೆ ಹಾರ್ಟ್ ಅಟ್ಯಾಕ್ ಸುತ್ತೋಗ್ಬೇಕು, ನಮ್ಮ ಮನೆ ಫ್ಯಾಮಿಲಿ ಯಾರು ಇದ್ದರೆ ಅದು ಹೆಚ್ಚು ಕಮ್ಮಿ ಆಗ್ಬೇಕಾ? ನೀವು ಅಕ್ಕಪಕ್ಕ ಮನೆ ದೂರ ದೂರ ಮನೆ ಇದ್ದಾವೆ, ನೀವು ಒಂದು ಇನ್ಫಾರ್ಮೇಷನ್ ಕೊಡೋಕ್ಕಿಲ್ವ? ನೀವು ಹೆಂಗೆ ಬಂದು ನೀವು ಬಾಗಿಲು ತೆಗಿ ಅಂತ ಬೇಜನ್ ಪೊಲೀಸ್ಗೆ ಬೈತಾರೆ, ಇಂಗ್ಲೀಷಲ್ಲಿ ಬೈತಾರೆ ಅವರು. ಅವ್ರು ಇಂಗ್ಲೀಷಲ್ಲಿ ಬೈತಾರಬೇಕಾದ್ರೆ ಅವ್ರು ಏನಂದರೆ ಅವ್ರು ಕೂಡ ಒಂದು ಯಾರೋ ದೊಡ್ಡ ಆಫೀಸರು, ಅಂದರೆ ಯಾವ ಡಿಪಾರ್ಟ್ಮೆಂಟ್ ಹೇಳಿದ್ರೆ ಯಾರು ಗೊತ್ತಿಲ್ಲ. ಅವ್ರು ಮೋಸ್ಟ್ಲಿ ಪಿ ಡಬ್ಲ್ಯೂನಲ್ಲಿ ದೊಡ್ಡ ಆಫೀಸ್ ಇರಬೇಕಪ್ಪ, ಅವ್ರು ಕಿರ್ಚಾಡೋಷ್ಟಾಗಲಿ. ಅವ್ರು ಯಾರು ಬ್ಯಾಂಕ್ ಆಫೀಸರ್ ಆಗಲಿ ಪೊಲೀಸ್ ಆಫೀಸರ್ ಅಲ್ಲ, ಅವರು ಪಿ ಡಬ್ಲ್ಯೂ ಡಿನಲ್ಲಿ ಯಾರೋ ದೊಡ್ಡ ಆಫೀಸರ್ ಕಿರ್ಚಾಡೋರು. ಅವ್ರು ಅದು ಯಾವುದು ಊರಿಗೆ ಟ್ರಾನ್ಸ್ಫರ್ ಬಂದಿದ್ದವರು. ಆಮೇಲೆ ಅವ್ರು ಹೇಳ್ತಾರೆ ನೀವು ಯಾರಂತ, ನಾನು ಹೇಳ್ತಾರೆ, ಅವರೇನೋ ಕಾರ್ಡ್ ತೋರಿಸ್ತಾರೆ. ಅದನ್ನು ಪೊಲೀಸ್ನವ್ರಿಗೆ ಅವಮಾನ ಆಗ್ಬಿಡುತ್ತೆ, ಅದು ನಾನು ನನ್ನ ಮುಂದೆ ಇನ್ನೂ ಅವಮಾನ ಆಗೋಯ್ತು. ಅವ್ರು ಕಿರ್ಚೋದ್ ನಿಜ ಅವಮಾನ ಆಗುತ್ತೆ. ಬೆಂಕಿ ಮುನಿಯಪ್ಪ ಬೆಂಕಿ ಆಗ್ಬಿಡ್ತಾರೆ, ಬೆಂಕಿಯಾಗಿ ವ್ಯಾನ್ಗೂ ನನಗೆ ನಡ್ಕೊಂಬಿಡ್ಸೋದಕ್ಕೆ ಒಂದು 1/2 ಕಿಲೋಮೀಟರ್ ನಡ್ಕೊಂಬಿಡ್ಬೇಕು ವ್ಯಾನ್ ನಿಲ್ಸೋದ್ರಿಂದ ದೂರಕ್ಕೆ ಕರ್ಕೊಂಬಂದು ಶಿವರಾಮ್ ಆಕ್ರಿ ಆಡಬೇಡಿ ಅವ್ನು ಕಲಿ ಕೈಗೆ ಬೀಡಿ ಹಾಕಿ ಅಂತಾರೆ, ಕೈಗೆ ಬೀಡಿ ಹಾಕು ನಟರಾಜ್ ಅಂತಾರೆ, ನಟರಾಜ್ ಅಣ್ಣಿಗೆ ಇರ್ತಾರೆ, ಹಾಕಿ ಬಾರಿಸಿ ಅವ್ನಿಗೆ ಅಂತಾರೆ. ಕೈಗೆ ಬೀಡಿ ಎತ್ತಿ ಹೋಗಿ ಬೀಡಿ ಎತ್ಕೊಂಬಂದು 5-6 ಜನ ಕ್ರೈಮ್ ಲಾಠಿಗಳು ತೊಗೊಂಡು ನಿಂತ್ಕೊಂತಾರೆ ಸುತ್ತ, ಹಿಂದ್ಗಡೆ ಬೀಡಿ ಹಾಕಿ ಸಾಕತ್ತ ಬರ್ತಾರೆ, ಅಪ್ಪ ಅಂತ ಬರ್ತಾರೆ. ಕತ್ಲೆ ಬೇರೆ ಈ ಕಡೆ, ಕತ್ಲೆ ಕಾಣ್ತಾನೂ ಇಲ್ಲ, ಯಾರು ಯಾವಾಗ ಇಲ್ಲಿಂದ ಹೊಡಿತಾರೋ ಅವ್ರು ಆ ಕಡೆಯಿಂದ ಹೊಡಿತಾರೋ ಈ ಕಡೆ ಗೊತ್ತಾಯ್ತಲ್ಲ ಅಂದರೆ ಒಂದು 10 ನಿಮಿಷ ಮಾತ್ರ ಚಿತ್ರ ಮಾಡಿಬಿಡ್ತಾರೆ. ಹೊಡೆದು ಆ ಕಡೆ ಈ ಕಡೆ ಬಾರಿಸ್ತಾರೆ, ಹೊಡೀರಿ ಇನ್ನೂ ಅಂತಾರೆ. ಬಿಸು ಸ್ವಲ್ಪ ನಮ್ಮ ಕ್ರೈಮ್ ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ಟ್ರೈ ಮಾಡ್ತಾರೆ ನಮ್ಮ ನಟರಾಜ್ ಅವರು, ಹೊಡೆಯ ನಟರಾಜ್ ಇನ್ನೂ ಸಿಗುತ್ತಾರೆ, ಇನ್ನೂ ಸಿಗ್ಬೇಕು ಮಾಡ್ತಾರೆ. ಮಾಡೋದು ಸುಸ್ತಾಗ್ಬಿಡುತ್ತೆ, ಇನ್ನು ಕೆಳಗೆ ಬೀಳೋ ಟೈಮು. ಕರ್ಕೊಂಬಂದು ವ್ಯಾನಲ್ಲಿ ಕುಣಿಸ್ತಾರೆ, ಕುಣಿಸಿ ನೀರು ಕೇಳ್ತೀನಿ, ನೀರು ಕೊಡೋಲ್ಲ, ಕೂತ್ಕೊಂಡು ನೀರು ಬೇರೆ ಕೊಡ್ತಾರೆ ನನಗೆ ದೊಡ್ಡದಾಗಿ ಅವನಿಗೆ ಅಂತ ಹೇಳ್ತಾರೆ. ಅದನ್ನ ಸ್ಟ್ರೈಟಾಗಿ ಕೋಪಕ್ಕೆ ಬಂದು ಮಾತ್ರ ತಿರ್ಗಾ ಆ ಡಬಲ್ ರೋಡ್ ಬರ್ತಾರೆ, ವಿಲ್ಸಾನ ಸ್ಟೇಷನ್ ಬಂದು ಅಲ್ಲೇ ತೊಗೊಂಡು ಡಬಲ್ ರೋಡ್ ಹೋಟ್ಲಿಗೆ ಬರ್ತಾರೆ, ರಿವಾಲಿ ಹೋಟ್ಲಿಗೆ. ಶಿವರಾಮ್ ಅದನ್ನು ಅವ್ರ ಸ್ಟೇಷನ್ ಲಿಮಿಟ್ ಅಲ್ಲ, ಯಾರು ಹೋಟ್ಲ್ ತೆಗ್ಸಿ ಟೀ ಮಾಡಿಸ್ತಾರೆ. ಅಷ್ಟೊತ್ತಿಗೆ 3 ಗಂಟೆ ಆಗಿರುತ್ತೆ, ಬೆಳಗ್ಗೆ ನೈಟು 3-4 ಗಂಟೆ ಸಮಯದಲ್ಲಿ ಅಲ್ಲಿ ಯಾರು ಹೋಟ್ಲ್ ತೆಗ್ಸಿ ಅವರು ರಿವಾಂಡ್ ಹೋಟ್ಲ್ ಅಂತ ದೊಡ್ಡ ಡಬಲ್ ರೋಡಲ್ಲಿ ಆ ಹೋಟ್ಲ್ ನಿಲ್ಲಿಸಿ ಕಳಿಸಿ ಟೀ ಮಾಡಿಸ್ತಾರೆ. ಅಷ್ಟೊತ್ತಿಗೆ ಟೀ ಮಾಡಿಸಿ ಅವರು ಸುಸ್ತಾಗ್ಬಿಡ್ತಾರೆ, ಪೊಲೀಸ್ನವರು ನಮಗೂ ಸ್ವಲ್ಪ ಟೀ ಕೊಡ್ತಾರೆ. ಟೀ ಕೊಟ್ಟು ಕರ್ಕೊಂಬಂದು ಲಾಕಪ್ನಲ್ಲಿ ಬಿಸಾಕಿ ಅವ್ರ ಪಡೆಗೆಲ್ಲ ಹೋಗ್ತಾರೆ.